ಹಾಯ್ ಅಲ್ಲೋ ವಂಶುತ್ತ ಆತ್ಮೀಯ ಹೇ ಶೇತರಾಮ್ ಕರ್ ನಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ ನೋಡಿ ಈಗ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಮಾಹಿತಿಯನ್ನು ನೋಡಿದೆ ಆ ಮಾಹಿತಿಯ ಪ್ರಕಾರ ಈ ಜಾನಪದ ಕಲಾವಿದನಾಗಿರ್ತಕ್ಕಂತ ಮಾಳೋ ನಿಪ್ನಾಳಿತನು ಯಾವುದೋ ವಿಚಾರವಾಗಿ ಕೆಲವೊಬ್ಬ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದನೇ ಅನ್ನುವಂಥದ್ದು ಈ ವಿಚಾರವಾಗಿ ನಾವು ಸ್ಥಳೀಯ ಪೊಲೀಸ್ ಠಾಣೆಯನ್ನು ವಿಚಾರಿಸಲಾಗಿ ಇವನು ಹಲ್ಲೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಿಜ ಇದೆ ಮತ್ತು ಇದರಲ್ಲಿ ನೊಂದಿರತಕ್ಕಂಥ ಶೇಖಪ್ಪ ಹಕ್ಯಾಗೋಳ್ ಹಾಗೂ ಆತನ ಕುಟುಂಬದವರು ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗಾಗಲೇ ನೊಂದವರಿಗೆ ನಮ್ಮ ಪೊಲೀಸರು ಫೋನ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ದಾರೆ ಅವರು ಸದ್ಯಕ್ಕೆ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ ನಾವು ಆಮೇಲೆ ಕಂಪ್ಲೇಂಟ್ ಕೊಡ್ತೀವಿ ವಿಚಾರಿಸ್ಕೊಂಡು ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಯಾರೂ ಕೂಡ ಕಾನೂನಿಗಿಂತ ಮೇಲಾಗಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಲಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಳುತ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಕಟ್ಟಡಗಳ ಸರ್ವೆ ನಡೀತಾ ಇದೆ ಅದರಲ್ಲಿ ಎರಡು ಭಾಗ ಇದೆ ನಾವು ನಮ್ಮ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟ್ ಮೇಲೆ 70 ಜನರು ಪಡೆದಿದ್ದೇವೆ ಅವರು ಪ್ರತಿಯೊಂದು ಮನೆಗೆ ಹೋಗಿ ಜಿ ಪಿ ಎಸ್ ಪಡೆಯಬೇಕು ನಮ್ಮ ಮಾಮೂಲಿ ಕಂದಾಯ ಕೆಲಸಕ್ಕಾಗಿ ಅವರಿಗೇ ಬಳಸಿಬಿಟ್ಟು ಇಂಜಿನಿಯರ್ ಮತ್ತು ಈ ಎಲ್ಲ ಬೇರೆ ಏಜೆನ್ಸಿಯಿಂದ ಬಾಹ್ಯಮೂಲಿಂದ ಪಡೆದಿರುವ 70 ಜನರಿಗೆ ಬಳಸಿ ಸಾಫ್ಟ್ವೇರ್ನಲ್ಲಿನೇ ಅನಧಿಕೃತ ಕಟ್ಟಡಗಳ ನಮೂದು ಮಾಡುವುದು ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದು ಲಾಸ್ಟ್ ವೆಡ್ನಸ್ಡೇಗೆ ಕರೆಕ್ಟಾಗಿ ಬಂತು ಇದನ್ನು ನಮ್ಮ ಆ್ಯಪ್ ಏನಿದೆ ತಯಾರಾಗಿದೆ ಅದರಲ್ಲಿ ಕೂಡ ಇನ್ನೂ ಅಪ್ಗ್ರೇಡ್ ಮಾಡಿ ಒಂದು ಉತ್ತರ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಕೂಡ ಎಇ ಎಡಬಲಿ ಮತ್ತು ನಮ್ಮ ಈ ಎಲ್ಲ ಪಾಯಸ ಮೂಲದ ನಮ್ಮ ಸಿಬ್ಬಂದಿಗಳು ಅದು ಹೋಗಿ ಮಾಡ್ತಾ ಇದ್ದಾರೆ ಮಹಾದೇವಪುರದಲ್ಲಿ 65 ಈ ಥರ ಈಗಾಗಲೇ ಪತ್ತೆ ಆಗಿದೆ 27 ವೆಸ್ಟ್ ಝೋನ್ನಲ್ಲಿ ಆಗಿದೆ ಉರ್ದು ಝೋನ್ಸಿಂದ ಇವತ್ತು ಸಂಜೆವರೆಗೂ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅರೌಂಡ್ ನಮ್ಮ ಪ್ರಕಾರ ಇದುವರೆಗೂ ಅರೌಂಡ್ 200 ಆಗಿರ್ಬೋದು ಇನ್ನೂ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಅದರ ಬಿ ಬಿ ಎ ಅಪ್ರೂವ್ ಮಾಡಿರೋ ಸೈಟ್ ನಾನ್ ಫಾರ್ಮಿಂಗ್ ಲ್ಯಾಂಡಲ್ಲಿ ಖಾತಾ ಬಿ ಬಿ ಎಂ ಪಿಯಿಂದ ಕೊಡ್ತಾ ಇಲ್ಲ ನಿಲ್ಲಿಸಿದ್ದೀರಿ ಅಂತ ಸುದ್ದಿ ಸರ್ ವಿಚಾರ ನಾವು ಒಂದು ಆದೇಶ ಪಾಸ್ ಮಾಡಿದ್ದೇವೆ ಅದು ಏನಕ್ಕೆ ಮಾಡಿದ್ದೇವೆ ಅಂದರೆ ಒಂದು ಸಿಂಗಲ್ ಪ್ಲಾಟ್ ಅಪ್ರೂವಲ್ ಅಂತ ಇರುತ್ತೆ ತಮ್ಮ ಕೃಷಿ ಭೂಮಿಯನ್ನು ಕನ್ವರ್ಟ್ ಮಾಡಿ ಬಂದರೆ ಅದು ಅಲಿನೇಷನ್ ಆಗಿಬಿಡುತ್ತೆ ಬರೀ ಕನ್ವರ್ಟ್ ಮಾಡಿ ಬಂದುಬಿಡ್ತೀರಿ ಭೂ ಪರಿವರ್ತನೆ ಆಗಿ ಬಂದುಬಿಡ್ತೀರಿ ತದನಂತರ ಮುಂದೆ ಹೋಗಿ ಅದರಲ್ಲಿ ಲೇಔಟ್ ಬರ್ತಾ ಇದೆಯಾ ಅಥವಾ ಸಿಂಗಲ್ ಪ್ಲಾಟೇ ಇಟ್ಕೊಳ್ತಾರೆ ಆ ಸಿಂಗಲ್ ಪ್ಲಾಟ್ ಇಟ್ಕೊಂಡ್ರೂ ಕೂಡ ಲ್ಯಾಂಡ್ ಜಿಯಾಜ್ ಮಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು 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 ಈ ಒಂದು ಪ್ರತಿಭಟನೆ ಇವತ್ತು ನಾವು ಮಾಡ್ತಾ ಇದ್ವಿ ಇವತ್ತು ಯಾರು ಮಾಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ 1975 ಇಸ್ವಿಯಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮೂಲ ಕಾರಣ ಮಾನ್ರ ಟೋಪಿ ತೆಗೆದಿದ್ದೀರಾ ತಿರುಗಿ ಮಸೀದಿಗೆ ಹೋಗಿ ತಿರುಗಿ ಟೋಪಿ ಹಾಕಿದ್ರೆ ನಮ್ ಕತೆ ಏನು
ಈ ಟೋಪಿಯನ್ನ ತೆಗ್ದಿದ್ದೀರಾ, ನೆಕ್ಸ್ಟ್ ರೈತರ ತಲೆ ಮೇಲೆ ಟೋಪಿ ಹಾಕ್ಬಿಟ್ರೆ ಯಾರು ನಂಬ್ತಾರೆ ನಿಮ್ಮನ್ನ? 10,000 ಕೋಟಿ ಹಾಕದ್ರಲ್ಲಿ ಲೂಟಿ ಇವತ್ತು ಬೆಂಗಳೂರಿನ ರಸ್ತೆ. ಈಗ ಕರ್ನಾಟಕದಲ್ಲಿ ಈ ಭಯೋತ್ಪಾದಕ ವ್ಯಕ್ತಿಗಳು ಮತಾಂಧ ಮುಸ್ಲಿಮರು ಆಹಾರ ಮೊಗವಿನಂತೆ ಮಲಗ್ಬೋದು, ಅವ್ರು ಯಾರು ಏನು ಮಾಡಲ್ಲ. ಪಾಕಿಸ್ತಾನಕ್ಕಿಂತ ಯಾವುದಾದ್ರೂ ಸೇಫು ಈ ಭಯೋತ್ಪಾದಕರಿಗೆ ಮತ್ತು ಈ ಮೂಲಭೂತವಾದಿಗಳಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ ಯಾವ ಸೇಫು ಅಂತ ಹೇಳಿದ್ರೆ ಅದು ಕರ್ನಾಟಕ. ಮೂಡಾ ಕೇಸಲ್ಲೂ ಹಂಗೆ ಹೇಳಿದ್ರಿ, ನಾನು ಯಾಕೆ ಸೈಟು ವಾಪಸ್ ಕೊಡಲಿ, 64 ಕೋಟಿ ಕೊಡ್ತೀರಾ ಅಂದ್ರಿ. ಆಮೇಲೆ ಏನು ಮಾಡಿದ್ರಿ, ಸೈಟೇ ವಾಪಸ್ ಕೊಡ್ರಿ. ಹೆಂಗ ನಂಬ್ತಾರೆ ನಿಮ್ಮನ್ನ, ಯಾವ ಕಾರಣಕ್ಕೆ ನಂಬಬೇಕು ನಿಮ್ಮನ್ನ? ದಯವಿಟ್ಟು ನಮ್ಮ ಹೋರಾಟ ನಿಲ್ಲದೇ ಇಲ್ಲ. ನಿಮ್ಮ ಸುಳ್ಳು ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಅದಕ್ಕೆ ನಾವು ನಮ್ಮ ಹೋರಾಟ ನಿಲ್ಲಲ್ಲ, ಹೋರಾಟ ಮುಂದುವರಿಸ್ತೀರಿ. ಇವತ್ತು ನಮ್ಮ ಎಲ್ಲ ನಾಯಕರುಗಳು ಕೂಡ ಇಲ್ಲಿ, ನಮ್ಮ ಬಿಜೆಪಿ ಎಲ್ಲ ಹಿರಿಯ ಮುಖಂಡರು ಕೂಡ ಬಂದಿದ್ದಾರೆ. ಸರ್ಕಾರಕ್ಕೆ ಲ್ಯಾಂಡ್ ಡಿಯಾಗ್ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಮೋಸದ ರಾಮಯ್ಯನಿಗೆ, ಮೋಸ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ. ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಧ್ಯಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸುತ್ತಿದ ಕೈಗಳಲ್ಲಿ ಒಂದನೇ ಹೇಳೋದು.